ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಸಂಡೇ 9:30 ಆಗಾಗ ಬಂದಿತ್ತು ನೋಡ್ರಿ. ಈಗ ವ್ಲಾಗ್ನ ಶುರು ಮಾಡತ್ತೇನೆ. ಸಂಡೇಗೆ ಒಂದ್ಸಾರಿ ನಾನು ಎಳ್ನೀರು ಕುಡಿತೇನೆ, ಯಾಕಂದ್ರೆ ಸ್ವಲ್ಪ ಬಾಡಿ ಹೀಟ್ ಆಗಿರ್ತೈತಿ. ವೀಕ್ಲಿ ಒನ್ ಟೈಮ್ ಆದರೂ ಎಳ್ನೀರು ಕುಡಿಯೋದು ಚಲೋ. ಒಂದೊಂದು ಸಾರಿ 2-3 ಸಾರಿನೂ ಆಗ್ತೈತಿ ಎಳ್ನೀರು. ಸೊ ಕಂಪಲ್ಸರಿ ಅಂತೂ ಸಂಡೇ ಒಂದ್ಸಾರಿ ಎಲ್ಲರೂ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಎಳ್ನೀರು ಕುಡಿದಿರ್ತೇವೆ. ಸ್ವಲ್ಪ ನಿಂಬೆಹಣ್ಣು ಹಾಕಿ ಕುಡಿದ್ರೆ ಇನ್ನೂ ತಂಪು ಬಾಡಿಗೆ. ಹಾಗಾಗಿ ಇವತ್ತು ಎಳ್ನೀರು ಕುಡಿಯತ್ತಿದ್ದೆ. ಹಂಗೆ ಚಿಂಟು ಕೂಡ ಇನ್ನೂ ಎದ್ದಿಲ್ಲ ನೋಡಿರಿ. ಸಂಡೇ ಲೇಟಾಗಿ ಎಬ್ಸಂದಿದ್ದ, ಡೈಲಿ ಇನ್ನೊಂಚೂರು ಮಲ್ಕೋಬೇಕು ಅಂತಿರ್ತಾನೋ, ಹಾಗಾಗಿ ಇನ್ನೂ ಎಬ್ಸಿರಲಿಲ್ಲ. ಲೇಟಾಯ್ತು ಹೇಳು ಅಂತ ಎಬ್ಸತ್ತಿದ್ನಿ. ಇಲ್ಲಿ ನೋಡು, ಹಂಗೆ ನಾಷ್ಟಕ್ಕೆ ನಾನು ಪಟ್ ಮಾಡತ್ತಿದ್ನಿ. ಚಟ್ನಿ ಮಾಡಿ ರೆಡಿ ಇಟ್ಬಿಟ್ರೆ ಆಮೇಲೆ ಪಡ್ ಮಾಡ್ಕೊಂಡು ತಿನ್ಬೋದು ಅಂತೇಳಿ ಚಟ್ನಿಗೆ ಒಗ್ಗರಣೆ ಹಾಕತ್ತಿದ್ನಿ. ನಾನು ಲಾಸ್ಟ್ ವ್ಲಾಗ್ ಒಳಗೆ ಪಡ್ಗೆ ಯಾವ ರೀತಿ ಏನೇನು ಇಂಗ್ರೀಡಿಯೆಂಟ್ಸ್ನ ನೆನೆ ಹಾಕಬೇಕು ಅಂತ ನಾನು ತೋರಿಸಿದ್ನಿ. ಸೊ ಅದ ಹಿಟ್ಟಿತ್ತು ಫ್ರಿಜ್ ಒಳಗೆ, ಅದನ್ನ ಇವತ್ತು ಪಟ್ಟಂದು ಮಾಡ್ಕೊಂಬಿಡ್ಬೋದು ಅಂಥೇಳಿ ಜಸ್ಟ್ ಚಟ್ನಿ ಅಷ್ಟ ಮಾಡ್ಕೊಳತ್ತಿದ್ನಿ. ಭಾಳ ಟೈಮ್ ಉಳ್ದಂಗೆ ಅನ್ಸತ್ತಿತ್ತು ನನಗೆ, ಬೇರೆ ಏನಾದರೂ ಮಾಡ್ಕೊಂಡು ಕೂತ್ಕೊಂಡ್ರೆ ಭಾಳ ಟೈಮ್ ಹಿಡಿತಿತ್ತು. ಸೊ ಆಲ್ರೆಡಿ ಹಿಟ್ಟು ಇತ್ತಲ್ಲ, ಹಾಗಾಗಿ ಚಟ್ನಿ ಅಷ್ಟು ಮಾಡಿಬಿಟ್ನಿ. ನಾಷ್ಟದ ಕೆಲಸ ಮುಗೀತು. ಹಂಗೆ ಚಿಂಟು ಎದ್ದು ಹಂಗೆ ಕುತ್ಕೊಂಡಿದ್ದ, ಬ್ರಷ್ ಮಾಡಿ ಎಲ್ಲ ಎಳ್ನೀರು ಕುಡಿ ಅದಾದಮೇಲೆ ನಾಷ್ಟ ಮಾಡಂಥೇಳಿ ಅವನಿಗೆ ಎಳ್ನೀರು ಕೊಟ್ಟಿದ್ನಿ. ಸ್ವಲ್ಪ ಒಂದು ಹೀಟ್ ಬಾಡಿ, ಹೀಟ್ ಜಾಸ್ತಿಯಾಗಿ ಏನಾಗುತ್ತೆ ಅವಂಗೆ ನೆಗಡಿ ಆಗಿಬಿಡ್ತೈತೆ. ಹಂಗಾಗಿ ವಾರದಾಗ ಒಂದು 3 ಸಾರಿ ಆದರೂ ಅವ್ನಿಗೆ ಎಳ್ನೀರು ಕುಡಿಸಿರ್ತೇವೆ ಖಾಲಿ ಹೊಟ್ಟೆಯಾಗ ನಾವು. ಈಗ ಎಲ್ಲರೂ ನಾಷ್ಟ ಮಾಡೋಕ್ಕೆ ರೆಡಿಯಾಗಿ ಕೂತಿದ್ರು. ಬಿಸಿ ಬಿಸಿ ಪಡ್ ಮಾಡಿಕೊಡತ್ತಿದ್ನಿ ನಾನು. ಯಾವುದೇ ಅಡುಗೆನ ಆಗಲಿ ಎಲ್ಲರೂ ಊಟಕ್ಕೆ ಕುಂತಾಗ ಮಾಡಿಕೊಡ್ತೀನಿ. ಚಪಾತಿನೇ ಆಗಲಿ ನಾಷ್ಟನ ಆಗಲಿ ಮಾಡಿಟ್ಬಿಡಂಗಿಲ್ಲ, ಬಿಸಿ ಬಿಸಿದೆ ಪ್ಲೇಟ್ನೇ ಹಾಕ್ಕೊಟ್ಬಿಟ್ಟಿರ್ತೀನಿ. ಸೊ ಎಲ್ಲರೂ ಜೊತೆಲೇ ಕೂತ್ಕೊಂಡು ನಾವು ಊಟನೇ ಆಗಲಿ ನಾಷ್ಟ ಆಗಲಿ ಮಾಡೋದು ಮೇನ್. ನನಗೇನಂದ್ರೆ ಒಬ್ಬಕ್ಕೆ ನಾಷ್ಟ ಊಟ ಮಾಡೋಕ್ಕತ್ರ ಜಾಸ್ತಿ ತಿನ್ನೋಕ್ಕೆ ಭಾಳ ಕಮ್ಮಿನೇ ತಿನ್ಬಿಡ್ತೇನೆ. ನಂಗೆ ಎಲ್ಲರೂ ಜೊತೆ ಕೂತ್ಕೊಂಡು ನಾಷ್ಟ ಊಟ ಮಾಡೋದು ಭಾಳ ಇಷ್ಟ, ಮತ್ತು ಜಾಸ್ತಿನೂ ಹಸಿವಾಗ್ತೈತಿ. ಹಂಗೆ ನನ್ನ ವೀಕ್ಲಿ ಸ್ಕಿನ್ ಕೇರ್ ನಡೆದಿತ್ತು ನೋಡಿರಿ. ನಾನು ಎವರ್ ಇರ್ತದ್ದು ವಾಲ್ನಟ್ ಸ್ಕ್ರಬ್ದು ಫೇಸ್ ಸ್ಕ್ರಬ್ ಮಾಡ್ಕೊಳತ್ತಿದ್ನಿ. ಸ್ವಲ್ಪ ಜಸ್ಟ್ ಕ್ರೀಮ್ ತೊಗೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆಂದಾಗೆ ಮಸಾಜ್ ಮಾಡ್ಕೋಬೇಕು. ಕ್ರೀಮ್ನ ಅಪ್ಲೈ ಮಾಡ್ಕೊಳೋಕ್ಕಿಂತ ಮುಂಚೆನೇ ಮುಖ ಎಲ್ಲ ಸ್ವಲ್ಪ ಹಸಿ ಮಾಡ್ಕೊಂಡಿರ್ಬೇಕು, ಅಂದ್ರೆ ಈ ಥರ ಮಸಾಜ್ ಮಾಡ್ಕೊಳೋಕ್ಕೆ ಈಸಿ ಅನಿಸ್ತೈತಿ. ಹಂಗೆ ಡ್ರೈ ಆಗಿ ಮಾಡ್ಕೊಳಕ್ಕೆ ಹೋದ್ರೆ ಒಂದು ಸ್ವಲ್ಪ ಈಸಿಯಾಗಿ ಈ ಥರ ಮಸಾಜ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಸೊ ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕಾಗ್ತೈತಿ. ನಾನು ಕಾಲೇಜ್ ಡೇಸಿಂದನೂ ಈ ಥರ ವೀಕ್ಲಿ ಫೇಸ್ ಸ್ಕ್ರಬ್ ಮಾಡ್ಕೊಳ್ತಾನೆ ಇರ್ತೀನಿ. ಕೆಲವೊಮ್ಮೆ ಪ್ಯಾಕ್ನೂ ಹಾಕ್ಕೊಂಡಿರ್ತೀನಿ, ಎವರ್ ಇತ್ತು ಪೀಲ್ ಆಫ್ ಪ್ಯಾಕ್ ಬರ್ತೈತಲ್ಲ, ಇಷ್ಟೇ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನು. ಇದಕ್ಕಿಂತ ಹೆಚ್ಚು ಏನು ಮಾಡ್ಕೊಳ್ಳೋದಿಲ್ಲ ನಾನು. ನನ್ನ ಮೂಗ ಮೇಲೆ ಮಾತ್ರ ಭಾಳ ಬ್ಲ್ಯಾಕ್ ಹೆಡ್ಸ್ ಅದಾವೆ. ಸೊ ಹಾಗಾಗಿ ಹೆಚ್ಚು ನಾನು ಸ್ಕ್ರಬ್ ಮಾಡ್ಕೋತಾನೆ ಇರ್ತೀನಿ. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗ್ತೈತಿ ಈ ಥರ ಮಾಡ್ಕೊಳ್ಳೋದ್ರಿಂದ. ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು, ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ಥರ ಮಾಡಿಕೊಂಡು ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡಿದ್ರೆ ಫೇಸು ಒಂಥರ ಫ್ರೆಶ್ ಅನ್ನಿಸ್ತೈತಿ. ಸೊ ನೋಡಿರಿ, ಈ ಥರ ನಾನು ಸ್ಕ್ರಬ್ ಮಾಡ್ಕೊಂಡಾಯಿತು. ಅದಾದಮೇಲೆ ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕು. ಏನು ಫಂಕ್ಷನ್ಪ ಅಂದ್ರೆ ಹಸ್ಬೆಂಡ್ ಕೊಲೀಗ್ ಅವ್ರ ಮಗಂದು ಮ್ಯಾರೇಜ್ ಇತ್ತು. ಸೊ ಹಾಗಾಗಿ ಆ ಕಡೆ ಹೋಗಬೇಕಾಗೈತಿ. ನಾನು ಮೊನ್ನೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಒಳಗೆ ಈ ಸೀರೆ ಉಟ್ಕೊಂಡಿದ್ನಿ, ಅದ ಸೀರೆನ ಇವತ್ತು ಉಟ್ಕೊಂಡು ಹೊಂಟೇನಿ. ಯಾಕಂದ್ರೆ ಅವತ್ತು ಬರೀ ಜಸ್ಟ್ 1 ಅವರ್ ಉಟ್ಕೊಂಡು ತೆಗ್ದಿದ್ನಿ, ಹೊಸ ಸೀರೆ ಅಲ್ಲ ಇವತ್ತು ಫಂಕ್ಷನ್ಗೆ ಉಟ್ಕೊಳ್ಳೋಣ ಅಂಥೇಳಿ. ಈ ಸ್ಯಾರಿ ಕ್ವಾಲಿಟಿ ಒಂಥರ ಉಬ್ಕೊಂಡು ನಿಂತ್ಬಿಡ್ತಾವ ನೆರಿಗೆ ಎಲ್ಲ, ಹಾಗಾಗಿ ಲೇಟ್ ಆಗೋದು ಬೇಡ ಅಂತ ನೆರಿಗೆ ಮಾಡಿಟ್ಟೇನಿ ಸೆರಗಿಗೆ. ಫೈನಲ್ಲಾಗಿ ನೋಡಿರಿ, ಈ ಥರ ನಾನು ನೆರಿಗೆ ರೆಡಿ ಮಾಡಿಟ್ಟೇನಿ. ಇದು ಒಂದು 1/2 ತಾಸು ಅಂತೂ ಬೇಕಾಗ್ತಿತ್ತು ನನಗೆ. ಸೀರೆ ಉಟ್ಕೋಬೇಕಾದ್ರೆ ಏನಾದರೂ ನಾನು ಪಿನ್ ಮಾಡಬೇಕಂದ್ರೆ, ಸೀರೆ ನೆರಿಗೆ ಪಿನ್ ಮಾಡಬೇಕಂದ್ರೆ ಭಾಳ ಟೈಮ್ ಹಿಡಿತಿತ್ತು. ಫೈನಲ್ಲಾಗಿ ಈ ಥರ ರೆಡಿ ಮಾಡಿಬಿಟ್ಟೇನಿ. ಜಸ್ಟ್ ಉಟ್ಕೊಂಬಿಡೋದಷ್ಟ, ಇನ್ನೇನು ಕೆಲಸ ಇಲ್ಲ. ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕಂತೂ ಭಾಳ ಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಇಷ್ಟು ರೆಡಿ ಮಾಡಿಟ್ಬಿಟ್ರೆ ಒಂದು 90% ಕೆಲಸ ಮುಗೀತು. ಭಾಳ ಅಂದ್ರೆ ಭಾಳ ರಫ್ ಆಯ್ತು ನೋಡಿ, ಇಲ್ಲಿ ಕೈ ಹಿಡಿದ್ರೆ ಗೊತ್ತಾಗ್ತಿರ್ಬೋದು. ಯಾಕಾರ ತೊಗೊಂಡು ಅನ್ಸದತ್ತಿ ಸೀರೆ ಒಂಚೂರು ಈ ಕಡೆ ಆ ಕಡೆ ಆದ್ರೆ ಮುದ್ದಡಿ ಮುದ್ದಡಿ ಆಗತ್ತೈತಿ ಅಪ್ಪ. ಈ ಕ್ವಾಲಿಟಿ ಅಷ್ಟು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಈ ಸೀರೆದು. ಹಂಗೆ ಚಿಂಟು ಡ್ರಾಯಿಂಗ್ ಮಾಡತ್ತಾನೆ ನೋಡ್ರಿ ಇಲ್ಲೇ. ಸ್ಕೂಲ್ ಒಳಗೆ ಒಂದು ವರ್ಕ್ ಹೇಳಿದ್ರು ಅವ್ನು ಬೀಚ್ದು ಡ್ರಾಯಿಂಗ್ ಮಾಡ್ಕೊಂಬ ಅಂತ. ಸೊ ನಾನು ಡ್ರಾಯಿಂಗ್ ಮಾಡಿಕೊಟ್ಟೇನಿ, ಅವ್ನು ಕಲರ್ ಮಾಡತ್ತಾನೆ. ಆವಾಗಿಂದ ಕಲರ್ ಮಾಡು ಅಂತ ಹೇಳತ್ತಿದ್ನಿ. ಈಗ ಯಾಕೋ ಇಂಟ್ರೆಸ್ಟ್ ಬಂದು ಕಲರ್ ಮಾಡಿದ್ದಾನೆ ನೋಡ್ರಿ. ಇದನ್ನು ಡ್ರಾಯಿಂಗ್ ಎಲ್ಲ ನಾನೇ ಮಾಡಿಕೊಟ್ಟಿದ್ನಿ. ಚಿಂಟು ಇಲ್ಲಿ ಬ್ಲೂ ಕಲರ್ ಕೊಡಬಾರ್ದಾಗಿತ್ತು, ಈ ಬ್ಲೂ ಸೇಮ್ ಆಯ್ತು, ಇಲ್ಲಿ ರೆಡ್ ಕೊಡಬೇಕಾಗಿತ್ತು ನೀನು. ಹ್ಞೂ, ಪ
ಪರವಾಗಿಲ್ಲ ಕೊಟ್ಟನು, ಆದರೆ ನಾನು ಸ್ವಲ್ಪ ಮುಂದೆ ಕೂತಿದ್ರೆ ಇನ್ನೂ ಚಂದ ಆಗ್ತಿತ್ತು. ನಾನು ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಕಲರ್ ಮಾಡಿಬಿಟ್ಟ ನೋಡ್ರಿ. ಹಂಗಂದ್ರೆ ನಂಗೆ ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ. ಈಗಲೂ ಕೂಡ ನಾನು ಮಾಡ್ತಿರ್ತೇನೆ, ಇವ್ರಿಗೆ ಏನಾದರೂ ವರ್ಕ್ ಇದ್ದರೆ ನಾನೇ ಡ್ರಾಯಿಂಗ್ ಮಾಡ್ಕೊಡ್ತೇನೆ. ಇದನ್ನು ಗೂಗಲ್ ಒಳಗೆ ಸರ್ಚ್ ಮಾಡಿ ಸೇಮ್ ಅದೇ ಥರ ಮಾಡ್ಯಾನಿ. ಇಲ್ಲೊಂದು ಸ್ವಲ್ಪ ಕಲರ್ ಮಿಸ್ಟೇಕ್ ಮಾಡ್ಯಾನಿ, ಇಲ್ಲೂ ಅಷ್ಟ ಎಲ್ಲ ಬ್ಲೂ ಮಾಡಿಬಿಟ್ಟೆ ನಾನು. ಹಂಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡತ್ತಿದ್ನಿ. ಸಂಡೇ ಅಂತ ಅಲ್ಲ, ನಾನು ಡೈಲಿ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಕ್ಲೀನಿಂಗ್ ಕೆಲಸ ಇದ್ದೇ ಇರ್ತೈತಿ. ಎಲ್ಲಿ ಧೂಳಾಗಿರ್ತೈತಿ, ಎಲ್ಲಿ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆಲ್ಲ ಹಿಂದಿನ ದಿವಸ, ಮಾರನೇ ದಿವಸ ಒಂದು 15 ನಿಮಿಷ ಆ ಥರ ಟೈಮ್ ತೊಗೊಂಡು ಕ್ಲೀನ್ ಮಾಡಿಬಿಡ್ತೇನೆ. ಸಂಡೇ ಸಂಡೇ ಅಂತ ಮಾಡ್ಕೊಂಡು ಕುಂತ್ರೆ ಪಾಪ ಹುಡುಗರು ಮನೆಯಾಗಿರ್ತಾರೆ, ಸ್ಕೂಲ್ ಇರೋದಿಲ್ಲ, ಅವರು ನಾನು ಅದ್ರೊಳಗೆ ಬಿಜಿ ಆಗಿಬಿಟ್ರೆ ಅವ್ರಿಗೂ ಒಂಥರ ಬೇಜಾರು ಅನಿಸ್ತೈತಿ. ಸೊ ಉಳಿದಿದ್ದ ದಿವಸ ಜಾಸ್ತಿ ಟೈಮ್ ತೊಗೊಂಡು ಕ್ಲೀನ್ ಮಾಡ್ತೇನೆ. ಸಂಡೇ ಏನು ಡೀಪಾಗಿ ಅಷ್ಟೊಂದು ಏನು ಮಾಡೋಂಗಿಲ್ಲ, ಜಸ್ಟ್ ಒಂದು 10-15 ನಿಮಿಷ ಅಂತೂ ಡೈಲಿ ಕ್ಲೀನಿಂಗ್ ಅಂತೂ ಇದ್ದೇ ಇರ್ತೈತಿ. ಅಷ್ಟೇ ಮಾಡ್ಕೊತ ಇದ್ರೆ ಒಂದೇ ಸಾರಿ ಕ್ಲೀನಿಂಗ್ ಕೆಲಸ ಜಾಸ್ತಿ ಅನ್ಸೋಂಗಿಲ್ಲ. ಒಂದೇ ದಿವಸ ಫುಲ್ ಡೇ ನನಗೆ ಅಷ್ಟು ಕ್ಲೀನಿಂಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಡೈಲಿ ಸ್ವಲ್ಪ ಸ್ವಲ್ಪ ಮಾಡೋದಂದ್ರೆ ನನಗೆ ಟೆನ್ಷನ್ ಇರೋಂಗಿಲ್ಲ. ಸೊ ಹಾಗಾಗಿ ಡೈಲಿ 10-15 ನಿಮಿಷ ತೊಗೊಂಡು ನಾನು ಕ್ಲೀನಿಂಗ್ ಮಾಡ್ತಿರ್ತೇನೆ. ಮತ್ತು ಕೆಲವೊಬ್ರು ಕೇಳ್ತಿದ್ರು ನೀವು ಕ್ಲೀನಿಂಗ್ ರೂಟೀನ್ ತೋರಿಸ್ರಿ, ಫುಲ್ ಡೇ ರೂಟೀನ್ ತೋರಿಸ್ರಿ ಅಂತ. ಖಂಡಿತ ನಾನು ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ ಫುಲ್ ಡೇ ರೂಟೀನು. ಕಿಚನ್ನಾಗೂ ಅಷ್ಟೇ, ನಾನು ಒಂದೊಂದೇ ಶೆಲ್ಫು ಎಲ್ಲಿ ಧೂಳು ಅನಿಸ್ತಿರ್ತೈತಲ್ಲ ಅಲ್ಲೆಲ್ಲಿ ನಾನು ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೇನೆ. ಒಂದೇ ಸರಿನೂ ಆಗಂಗಿಲ್ಲ ನನಗೆ ಕಿಚನ್ ಕ್ಲೀನಿಂಗೂ. ಹಂಗೆ ಎಲ್ಲ ರೆಡಿ ಆದ ನೋಡಿರಿ, ಸೀರೆ ಉಟ್ಕೊಂಡು ಈಗ ಹಂಗೆ ಜಸ್ಟ್ ಒಂದು ಫೌಂಡೇಶನ್ ಕ್ರೀಮ್ ನಾನು ಯೂಸ್ ಮಾಡೋದು, ಲ್ಯಾಕ್ಮಿ ಅಬ್ಸೊಲ್ಯೂಟ್ ಫೌಂಡೇಶನ್ ಕ್ರೀಮು. ಅದಾದಮೇಲೆ ನಾನೇನು ಕಾಂಪ್ಯಾಕ್ಟ್ ಪೌಡ್ರೆಲ್ಲ ಯೂಸ್ ಮಾಡೋದಿಲ್ಲ, ಜಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಬಿಟ್ರೆ ಸಾಕು, ಒಳ್ಳೆ ಲುಕ್ ಬರ್ತೈತಿ. ಕಾಂಪ್ಯಾಕ್ಟ್ ಎಲ್ಲ ಹಚ್ಕೊಂಡ್ರೆ ಇದ್ರದ್ದು ಒಂಥರ ಬ್ರೈಟ್ನೆಸ್ ಎಲ್ಲ ನನಗೆ ಹೋದಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಲ್ಯಾಕ್ಮಿ ಅಬ್ಸೊಲ್ಯೂಟ್ದು ಫೌಂಡೇಶನ್ ಯೂಸ್ ಮಾಡಿರ್ತೇನೆ. ಎಲ್ಲ ಕಡೆ ಈ ಥರ ಬ್ಲೆಂಡರ್ಗಿಂತ ಕೈಯಿಂದನೇ ಈ ಥರ ನೋಡಿರಿ ಬ್ಲೆಂಡ್ ಮಾಡಿಕೊಂಡ್ರೆ ಚಂದ ಇರ್ತೈತಿ. ನನಗೆ ಸೀರೆ ಉಟ್ಕೊಂಡಾಗ ಅದೇ ರೀತಿ ರೆಡಿ ಆಗಬೇಕು, ಒಂದು ಡ್ರೆಸ್ ಹಾಕಿದಾಗ ಅದೇ ರೀತಿ ರೆಡಿ ಆಗೋದು ಅಂದರೆ ಭಾಳ ಇಷ್ಟ. ಸೀರೆ ಉಟ್ಕೊಂಡ್ರೆ ಟ್ರೆಡಿಷ್ನಲ್ ಆಗಿರಬೇಕು, ಟ್ರೆಡಿಷ್ನಲ್ ಲುಕ್ ಕಾಣಬೇಕು. ಸೊ ಹಾಗಾಗಿ ಅದೇ ಥರ ರೆಡಿ ಆಗಿರ್ತೇನೆ. ಮತ್ತು ಡ್ರೆಸ್ ಹಾಕ್ಕೊಂಡ್ರು ಅಷ್ಟೇ, ಅದಕ್ಕೆ ಮ್ಯಾಚ್ ಆಗೋ ಥರನೇ ರೆಡಿ ಆಗೋದು, ಆ ಥರ ನನಗೆ ಭಾಳ ಇಷ್ಟ. ಸೊ ಸೀರೆಗೆ ತಕ್ಕನಂಗೆ ಇದೊಂದು ಬಿಂದಿ ಇಟ್ಕೊಂಡೇನೆ, ಲೈಟಾಗಿ ಲಿಪ್ಸ್ಟಿಕ್ಕು, ಅದಾದಮೇಲೆ ಸಿಂಧೂರ್. ಸೀರೆ ಮೇಲೆ ಆ ಸಿಂಧೂರ್ ಇದ್ರೆ ಅದೊಂದು ಕಳೆನೇ ಬೇರೆ ಅಂತ ಹೇಳ್ಬೋದು. ಫೈನಲ್ಲಾಗಿ ಈ ರೀತಿ ರೆಡಿ ಆಗ್ಯನ ನೋಡಿರಿ. ಮೊದಲ ಪಿನ್ ಹಚ್ಕೊಂಡು ಇಟ್ಟಿದ್ದೂ ಭಾಳ ಅನುಕೂಲ ಆಯ್ತು ಅಂತ ಹೇಳ್ಬೋದು. ಆದರೂ ಸ್ವಲ್ಪ ಕೆಳಗಡೆ ನೀರಿಗೆ ನಿಮ್ಗೊಂದು ಸ್ವಲ್ಪ ಉಬ್ಬಿದಂಗೆ ಅನ್ಸತ್ತಿರ್ಬೋದು, ಯಾಕಂದರೆ ಯಾವ ಲೇಡೀಸೂ ಇಲ್ಲ ನಮ್ಮ ಮನೆಯಾಗ ಆ ಥರ ಸರಿ ಮಾಡು ಅಂದ್ರೆ ಮಾಡೋಕ್ಕೆ ನಾನೇ ಒದ್ದಾಡಬೇಕು. ಸೊ ಆದಷ್ಟು ಈ ಥರ ಉಟ್ಕೊಂಡೇನಿ. ಈ ಸೀರೆದು ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ತೊಗೊಂಡೇನಿ, ಬಟ್ ಏನಂದ್ರೆ ಮೇನ್ ಪ್ರಾಬ್ಲಮ್ ಎಲ್ಲ ಒಂಥರ ಕರೆಕ್ಟಾಗಿ ಕುತ್ಕೊಳ್ಳೋಂಗಿಲ್ಲ, ಮೈಗೆ ಅಟ್ಕೊಂಡು ಒಂಥರ ಉಬ್ಬಿದಂಗೆ ಅನಿಸ್ತೈತಿ. ಹಂಗೆ ರವಿವಾರ ನಮ್ಮ ಮನೆ ದೇವ್ರ ವಾರ, ಇದು ಕೂಡ ಇವತ್ತು ಸ್ಪೆಷಲ್ ಡೇ. ಸೊ ಹಾಗಾಗಿ ನಾನು ಪೂಜೆ ಮಾಡತ್ತಿದ್ದೆ. ಶುಕ್ರವಾರದ ಥರ ಇದೊಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಸಂಡೇ ಕೂಡ ನಮ್ಮದು ಬಿಜಾಪುರದ ಹತ್ರ ಇರೋ ಮುಚ್ಚಂಡಿ ದರೇಶ್ವರ ಮನೆ ದೇವರು, ಅದು ಭಾನುವಾರ ಬರೋದ್ರಿಂದ ಅವತ್ತೂ ನಾನು ಮಿಸ್ ಮಾಡಿದೆ, ಚೆನ್ನಾಗಿ ಪೂಜೆ ಮಾಡಿರ್ತೇನೆ. ಹಂಗೆ ನಾವು ಫಂಕ್ಷನ್ ಹಾಲ್ಗೆ ಜಸ್ಟ್ ಈಗ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಗಿತ್ತು ನಾವು ಹೋಗಿ ಮುಟ್ಟುವಷ್ಟೊತ್ತಿಗೆ, 1:30 ಆಗಿತ್ತು. ಆಲ್ರೆಡಿ ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಬರತ್ತಿದ್ರು ರಿಟರ್ನು, ಭಾಳ ಜನ. ಸ್ವಲ್ಪ ಲಾಸ್ಟಿಗೆ ಹೋದ್ವಿ ನಾವು. ನಮ್ಮ ಮನೆಯಿಂದ ಜಸ್ಟ್ ಒಂದು 10 ನಿಮಿಷದ ದಾರಿ ಅಷ್ಟೇ, ದೂರ ಏನಿರಲಿಲ್ಲ. ಕಾರ್ ಕೊಡೋ.
ಚಿಂತೆ ನೋಡಿಲ್ಲ ನೋಡ ಇಲ್ಲ ನೋಡ ಹಂಗೆ ಊಟದಾಗ ಬೇಳೆ ಹೋಳಿಗೆ ಇತ್ತು, ನನ್ನ ಫೇವ್ರೇಟು ಬೇಳೆ ಹೋಳಿಗೆ. ಖುಷಿ ಆಯಿತು ನೋಡಿದ ತಕ್ಷಣ, ಯಾಕಂದ್ರೆ ಮೊನ್ನೆ ಮೊನ್ನೆನೇ ಮಿಸ್ ಮಾಡ್ಕೊಳತ್ತಿದ್ನಿ ಬೇಳೆ ಹೋಳಿಗೆ ತಿಂದು ಭಾಳ ದಿವಸ ಆಯ್ತಂತೆ. ಯಾವಾಗಲಾದರೂ ನಡುಕ್ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಕೂಡ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ವ್ಲಾಗ್ ಹೆಂಗಿತ್ತು ಅಂತ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.